ಮಂಗಳೂರು ಮಾದರಿಯಲ್ಲೇ ಬೆಂಗಳೂರಿನಲ್ಲೂ ದಾಳಿಗೆ ಸ್ಕೆಚ್ ನಡೆದಿತ್ತು. ಸಿಎಎ ಜನಜಾಗೃತಿ ವೇಳೆ ಹಿಂದೂ ಮುಖಂಡರ ಹತ್ಯೆಗೆ ಸ್ಕೆಚ್ ಹಾಕಲಾಗಿತ್ತು ಅಂತಕ್ಕಂಥ ಒಂದು ಸ್ಫೋಟಕ ಸುದ್ದಿ. ಅದರಲ್ಲೂ ಪ್ರಮುಖವಾಗಿ ಸಂಸದ ತೇಜಸ್ವಿ ಸೂರ್ಯ ಮತ್ತು ಚಕ್ರವರ್ತಿ ಸೂಲಿಬೆಲೆ ಮುಗಿಸೋದಕ್ಕೆ ಸಂಚು ನಡೆದಿತ್ತಂತೆ. ಡಿಸೆಂಬರ್ 22ರಂದು ಟೌನ್ ಹಾಲ್ ಬಳಿ ನಡೆದಿತ್ತು ಈ ಪ್ಲಾನ್. ಜನಸಂದಣಿ ಮಧ್ಯೆಯೇ ರಕ್ತಪಾತಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿತ್ತು. ಹಾಗಾದರೆ ಈ ಪ್ಲಾನ್ ಮಿಸ್ ಆಗಿದ್ದಾದರೂ ಹೇಗೆ? ಪಬ್ಲಿಕ್ ಟಿವಿಯಲ್ಲಿ ಡಿಸೆಂಬರ್ 22ರ ಮಹಾ ಸ್ಕೆಚ್ ಮಿಸ್ ಸ್ಟೋರಿ. ಟೌನ್ ಹಾಲ್ ಬಳಿ ರಕ್ತಪಾತಕ್ಕೆ ಪ್ಲಾನ್ ಮಾಡಿದ್ದು, ಸ್ಕೆಚ್ ಹಾಕಿದ್ದು SDPI ಕಾರ್ಯಕರ್ತರು ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಟೌನ್ ಹಾಲ್ ಬಳಿ ರಕ್ತಪಾತಕ್ಕೆ SDPI ಪ್ಲಾನ್ ಅನ್ನು ರೂಪಿಸಿತ್ತು. ಹೇಗೆ ಪ್ಲಾನ್ ಅಂದರೆ, ಮೊದಲಿಗೆ ಜನಜಾಗೃತಿ ರ್ಯಾಲಿಯ ವೇಳೆ ಕಲ್ಲು ತೂರಾಟವನ್ನು ನಡೆಸಲಾಗಿತ್ತು ಕೂಡ ಹೌದು. ಕಲ್ಲುಗಳನ್ನು ತೂರಿ ಗುಂಪು ಚದುರಿಸುವ ಪ್ಲಾನ್ ಅನ್ನು ಮಾಡಲಾಗಿತ್ತು ಅವತ್ತು ಡಿಸೆಂಬರ್ 22ರಂದು. ಆ ಸಂದರ್ಭದಲ್ಲಿ ಜನ ಚದುರುತ್ತಿದ್ದಂತೆ ದಾಳಿಗೆ ಪ್ಲಾನ್ ಅನ್ನು ಮಾಡಲಾಗಿತ್ತು. ತೇಜಸ್ವಿ ಸೂರ್ಯ ಮತ್ತು ಚಕ್ರವರ್ತಿ ಸೂಲಿಬೆಲೆ ಹತ್ಯೆಗೆ ಆಲೋಚನೆ ನಡೆದಿತ್ತು, ಸ್ಕೆಚ್ ಹಾಕಲಾಗಿತ್ತು. ಇದು ಪೊಲೀಸರ ವಿಚಾರಣೆಯ ವೇಳೆ ಬಯಲಾಗಿರುವಂತಹ ಸ್ಫೋಟಕ ಸತ್ಯ. ಡಿಸೆಂಬರ್ 22ನೇ ತಾರೀಕು ಬೆಂಗಳೂರಿನ ಟೌನ್ ಹಾಲ್ ಮುಂಭಾಗದಲ್ಲಿ ಸಿಎಎ ಜನಜಾಗೃತಿ ಮೂಡಿಸುವಂತಹ ಸಂದರ್ಭ ಒಂದು ಬೃಹತ್ ಸಮಾವೇಶ ಕೂಡ ನಡೆದಿತ್ತು. ಈ ಸಂದರ್ಭದಲ್ಲಿ ಜನಜಾಗೃತಿಯ ವೇಳೆ ಕಲ್ಲು ತೂರಲಾಗಿತ್ತು, ಕಲ್ಲುಗಳನ್ನು ತೂರಿ ಗುಂಪು ಚದುರಿಸುವ ಪ್ಲಾನ್ ಅನ್ನು ಕೂಡ ಮಾಡಲಾಗಿತ್ತು. ಜನ ಚದುರ್ತಾ ಇದ್ದಂತೆ ದಾಳಿಗೆ ಪ್ಲಾನ್ ಮಾಡಲಾಗಿತ್ತು. ತೇಜಸ್ವಿ ಸೂರ್ಯ ಮತ್ತು ಚಕ್ರವರ್ತಿ ಸೂಲಿಬೆಲೆ ಹತ್ಯೆಗೆ ಆಲೋಚಿಸಲಾಗಿತ್ತು. ಇದೆಲ್ಲ ಅಂಶಗಳು ಕೂಡ ಈಗ ಪೊಲೀಸರ ವಿಚಾರಣೆಯ ವೇಳೆ ಬಯಲಾಗಿರತಕ್ಕಂಥ ಸ್ಫೋಟಕ ಸತ್ಯ. ಓಕೆ, ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಎರಡೆರಡು ದೃಶ್ಯಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಒಂದು ಕಡೆ ಕಲ್ಲನ್ನು ಇಟ್ಟಿರ್ತಕ್ಕಂಥದ್ದು, ಮತ್ತೊಂದು ಕಡೆ CCTV ದೃಶ್ಯಾವಳಿಗಳಲ್ಲಿ ಆರೋಪಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಪೊಲೀಸರ ವಿಚಾರಣೆಯ ಸಂದರ್ಭದಲ್ಲಿ ಆರೋಪಿಗಳು ಬಾಯ್ಬಿಟ್ಟಿರ್ತಕ್ಕಂಥ ಸತ್ಯ. ಹೌದು, ಅವತ್ತಿನ ದಿನ ನಾವು ದಾಳಿ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ದು ನಿಜ. ಅದರಲ್ಲೂ ಕೂಡ ನಮ್ಮ ಮೇನ್ ಟಾರ್ಗೆಟ್ ಆಗಿದ್ದು ಸಂಸದ ತೇಜಸ್ವಿ ಸೂರ್ಯ ಮತ್ತು ಚಕ್ರವರ್ತಿ ಸೂಲಿಬೆಲೆ, ಇವರಿಬ್ಬರ ಹತ್ಯೆಗೆ ಆಲೋಚನೆ ನಡೆದಿತ್ತು, ಸ್ಕೆಚ್ಚನ್ನು ಹಾಕಿದ್ವಿ ಅಂತಕ್ಕಂಥದ್ದು ಕೂಡ ಗೊತ್ತಾಗಿದೆ. ಟೌನ್ ಹಾಲ್ ಸಭೆ ಮುಗಿಸಿ ಹೊರಟಿದ್ದಂತಹ ವರುಣ್ ಅನ್ನುವಂತಹ ವ್ಯಕ್ತಿಯ ಮೇಲೆ ಕೂಡ ಇಲ್ಲಿ ಹಲ್ಲೆ ನಡೆಯುತ್ತೆ. ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ರು SDPI ಕಾರ್ಯಕರ್ತರು. ಇದೆಲ್ಲವನ್ನು CCTV ಆಧರಿಸಿ ತನಿಖೆಯನ್ನು ಕೈಗೊಂಡ ಪೊಲೀಸರಿಗೆ ಈಗ ಸ್ಫೋಟಕ ಸತ್ಯ ಬಯಲಾಗ್ತಾ ಇದೆ. ಒಂದು ವೇಳೆ ಅವತ್ತೇನಾದರೂ ಒಂದು ಚೂರು ಯಾಮಾರಿದ್ದಿದ್ರು ಕೂಡ ರಕ್ತಪಾತವೇ ನಡೆದು ಹೋಗ್ತಾ ಇತ್ತು ಬೆಂಗಳೂರಿನ ಟೌನ್ ಹಾಲ್ ಮುಂಭಾಗ. ಓ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಮಿಷನರ್ ಏನು ಹೇಳಿದ್ದಾರೆ ಅಂತಕ್ಕಂಥದ್ದು ನಾನು ನೋಡೋಣ, ಬನ್ನಿ. ಪ್ರೊಬೇಷನರ್ ಸಬ್ಇನ್ಸ್ಪೆಕ್ಟರ್, ಮೈ ಎಂಟೈರ್ ಟೀಮ್, ನಾವು ಒಂದು ತಂಡ ಮಾಡಿಬಿಟ್ಟು ಅಲ್ಲಿರೋವಂಥ 22ನೇ ತಾರೀಕಿಂದ ನಾವು ಎಲ್ಲೆಲ್ಲಿ ನಮಗೆ CCTV ಕ್ಯಾಮ್ರಾಗಳು ಸಿಗುತ್ತಲ್ಲ ಅಷ್ಟು ನಾವು 700 CCTV ಕ್ಯಾಮ್ರಾ, 700 DVRs ನಾವು ಕಂಪ್ಲೀಟ್ಲಿ ವಿ ಹ್ಯಾವ್ ಸ್ಕೌಡ್ ಆ್ಯಂಡ್ ಶ್ರುತಿ ಆ್ಯಂಡ್ ಅ ಟೀಮ್ ಆ್ಯಂಡ್ ಹುಡುಗರು ಕೂತ್ಕೊಂಡು ನೋಡಿದ್ದಾರೆ. ನಾವು ನಿಮಗೆ ಕೆಲವು ತೋರಿಸ್ತೀವಿ. ಅಲ್ಲಿ ಇವರು ರಿಚರ್ಡ್ಸ್ ಪಾರ್ಕಲ್ಲಿ ಸೇರಿರೋದು, ಇವರು 5:30 ಸೇರಿರೋದು, ಇವರು 8:30 ಸೇರಿರೋದು, ಇವರು ಗಾಯಾಳುಗಳನ್ನು ಹಿಂಬಾಲಿಸಿರೋದು, ಮತ್ತು ಅಲ್ಲಿಂದ ಇವರೆಲ್ಲ ಬಿಡದಿ ತನಕ ಮೋಟರ್ ಸೈಕಲ್ ಮೇಲೆ ಹೋಗ್ತಾರೆ. ಅಲ್ಲಿ ಬಟ್ಟೆ ಎಲ್ಲ ಬಿಚ್ಚಿ ಬಿಸಾಕ್ತಾರೆ ಅಲ್ಲಿಗೆ, ಆ ಫ್ಲೈಓವರ್ ಕೆಳಗಡೆ. ಅಲ್ಲಿ ಹೋಗಿ ಯೂಟರ್ನ್ ಮಾಡ್ಕೊಂಡು ಬಂದು ನೈಸ್ ರೋಡ್ ಮುಖಾಂತರ ಅವರು ಮತ್ತೊಮ್ಮೆ ಅವರು ವಾಪಸ್ KG ಹಳ್ಳಿ ಕಡೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ KR ಪುರಂ ಕೆರೆ ಹತ್ರ ತನ್ನ ಹೆಲ್ಮೆಟ್ಗಳೆಲ್ಲ ಅಲ್ಲಿ ಬಿಸಾಕ್ತಾರೆ. ಅಲ್ಲಿಗೆ KR ಪುರಂ ಹೆಗಡೆ ನಗರ ಹತ್ರ ವಾಪಸ್ಸು ಅವ್ರು ಬರ್ತಾರೆ ಅಲ್ಲಿಗೆ. ಇವ್ರು ಅಂದ್ಕೊಳ್ತಾರೆ ನಮ್ಗೆ ಯಾರು ನೋಡಿಲ್ಲ ಮಾಡಿಲ್ಲ ಅಂತ. ಆದರೆ ಪೇನ್ ಸ್ಟೇಕಿಂಗ್ ಇನ್ವೆಸ್ಟಿಗೇಷನ್ ಪ್ರತಿ ಹಂತದಲ್ಲಿ ಗಂಟೆ ಒಟ್ 850 hours ಆಫ್ DVR ಇವರು ನೋಡಿದ್ದಾರೆ. ಅವರು ಕ್ರಿಯೇಟ್ ಲಾಟ್ ಆಫ್ ಡಿಸ್ಟರ್ಬೆನ್ಸ್ ಇನ್ ಬೆಂಗಳೂರು ಸಿಟಿ ಆನ್ 22nd. ತಮ್ಮೆಲ್ಲರಿಗೂ ಗೊತ್ತಿದೆ 23ನೇ ತಾರೀಕು ಖುದ್ದು ಸಾಬ್ ದರ್ಗಾ ಹತ್ರ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು CA. ಅದಕ್ಕಿಂತ ಒಂದು ದಿನ ಮುಂಚೆ ಇದೊಂದು ಫಿಯರ್ ಕ್ರಿಯೇಟ್ ಮಾಡಬೇಕು ಅಂತ ಅವ್ರದ್ದು ಒಂದು ಯೋಜನೆ ಇತ್ತು. ನಮ್ಮ ಇಂಟ್ರಾಗೇಷನ್ ಪ್ರಕಾರ ಇವ್ರಿಗೆ SDPI ಮುಖಂಡರು ಪ್ರತಿಯೊಬ್ಬರಿಗೂ ತಿಂಗಳಿಗೆ 10,000 rupees ದುಡ್ಡು ಕೊಡ್ತಾಯಿದ್ರು. ಆ್ಯಂಡ್ ಇವ್ರಿಗೆ ನಗರದಲ್ಲಿ ನೀವು ಗಲಾಟೆ ಎಬ್ಬಿಸಿ ನೀವು ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ನರಸಿಂಹಮೂರ್ತಿ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ನರಸಿಂಹಮೂರ್ತಿ,
ಇದು ವಿಚಾರಣೆಯ ಬಳಿಕ ಪೊಲೀಸರಿಗೆ ಗೊತ್ತಾಗಿರ್ತಕ್ಕಂಥ ಸತ್ಯ. ಬಟ್ ಅವತ್ತಿನ ದಿನ ಅಷ್ಟೆಲ್ಲ ಪೊಲೀಸ್ ಭದ್ರತೆ ಇತ್ತು, ಅಷ್ಟೆಲ್ಲ ಪೊಲೀಸರು ಮುನ್ನೆಚ್ಚರಿಕೆ ತೆಗೆದುಕೊಂಡಿದ್ರು, ಆವಾಗ ಎಳ್ಳಷ್ಟು ಸಂಶಯ ಬಂದಿರಲಿಲ್ವಾ ಪೊಲೀಸರಿಗೆ ಹೇಗೆ ಅಂತ? ಅರವಿಂದ್, ಅವತ್ತು ಡಿಸೆಂಬರ್ 22 ಏನು ಸಿ ಎ ಪರ ಒಂದು ಅಲ್ಲಿ ಒಂದು ಜನಸಂಪರ್ಕ ಸಭೆಯನ್ನು ಏನು ಮಾಡಲಾಗ್ತಿರುತ್ತೆ, ಅಲ್ಲಿ ಅಶಾಂತಿಯ ವಾತಾವರಣವನ್ನು ಸೃಷ್ಟಿಸಬೇಕು, ಹಿಂದೂ ಮುಖಂಡರನ್ನು ಹತ್ಯೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ SDPI ಕಾರ್ಯಕರ್ತರು ಸ್ಥಳಕ್ಕೆ ಆಗಮಿಸಿರ್ತಾರೆ. ಅವರ ಟಾರ್ಗೆಟ್ ಇದ್ದಂತಹದ್ದು ಚಕ್ರವರ್ತಿ ಸುಲಿಬೆಲೆ ಮತ್ತು ಸಂಸದ ತೇಜಸ್ವಿ ಸೂರ್ಯ, ಇವರಿಬ್ಬರಲ್ಲಿ ಒಬ್ಬರನ್ನು ಹೇಗಾದರೂ ಮಾಡಿ ಹತ್ಯೆ ಮಾಡಬೇಕು ಅನ್ನೋ ಪ್ಲಾನನ್ನು ಮಾಡ್ಕೊಂಡಿರ್ತಾರೆ. ಹೀಗಾಗಿ ಅವ್ರು ಮಾಡ್ತಕ್ಕಂತಹದ್ದು ಅಂದರೆ ಆರಂಭದಲ್ಲಿ ಸ್ಪಾಟ್ಗೆ ಟೌನ್ ಹಾಲ್ಗೆ ಬಂದಂತಹ ಸಂದರ್ಭದಲ್ಲಿ ಸುಮಾರು 7 ಕಲ್ಲುಗಳನ್ನು ಜನರ ಮೇಲೆ ಎಸಿತಾರೆ, ಆದರೆ ಒಂದು ಕಲ್ಲು ಅಲ್ಲಿ ನೆರೆದಿದ್ದಂತಹ ಸಭೆಗೆ ಬಂದಿದ್ದಂಥ ಒಬ್ಬ ವ್ಯಕ್ತಿಗೆ ಬೀಳುತ್ತೆ. ಹೀಗಾಗಿ ಅವ್ರನ್ನ ಆಸ್ಪತ್ರೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಉಳಿದ 6 ಕಲ್ಲುಗಳು ಯಾರ ಮೇಲೂ ಸಹ ಬೀಳೋದಿಲ್ಲ. ಹೀಗಾಗಿ ಏನು ಮಾಡ್ತಾರೆ ಪೊಲೀಸರು, ಅಲ್ಲಿ ಗಲಭೆ ಅಥವಾ ವಾತಾವರಣ ಅಶಾಂತಿಯನ್ನು ಸೃಷ್ಟಿಸೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಅಲ್ಲಿಂದನೇ ಒಂದು ತನಿಖೆಯನ್ನು ಆರಂಭ ಮಾಡಿರ್ತಾರೆ. ಯಾವಾಗ ಅಲ್ಲಿ ಕಲ್ಲನ್ನು ಎಸ್ದಂತಹ ಸಂದರ್ಭದಲ್ಲಿ ಜನರು ಚದುರುತ್ತಾರೋ, ಜನರು ಚದುರದಂತಹ ಸಂದರ್ಭದಲ್ಲಿ ಮುಖಂಡರುಗಳು ಒಬ್ಬರೇ ಉಳ್ಕೊಳ್ತಾರೆ. ಹೀಗಾಗಿ ಅವ್ರನ್ನ ಕೊಲೆ ಮಾಡ್ತಕ್ಕಂಥ ಪ್ಲಾನನ್ನು ಈ ಕಾರ್ಯಕರ್ತರು ಮಾಡಿಕೊಂಡಿರ್ತಾರೆ. ಯಾವಾಗ ಕಲ್ಲುಗಳು ಜನರ ಮೇಲೆ ಬೀಳೋದಿಲ್ವೋ, ಹಾಗಾಗಿ ಅಲ್ಲಿ ಪೊಲೀಸರು ಕೂಡ ತೀರಾ ಹೆಚ್ಚಿನ ಪ್ರಮಾಣದಲ್ಲಿದ್ದರು. ಹೀಗಾಗಿ ಅಲ್ಲಿಂದ ಪ್ಲಾನನ್ನು ಶಿಫ್ಟ್ ಮಾಡ್ತಾರೆ, ಬೇರೆ ಕಡೆ ಪ್ಲಾನನ್ನು ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡಿಕೊಂಡು ಹೊರಡ್ತಾರೆ. ಹೀಗಾಗಿ ಅಂದರೆ ಅಲ್ಲಿಂದ ಕೇಸರಿ ಬಟ್ಟೆಯನ್ನು ಧರಿಸ್ಕೊಂಡು ಹೊರಟಿದ್ದಂತಹ RSS ಕಾರ್ಯಕರ್ತ ವರುಣ್ ಏನಿದ್ದಾರೆ ಅವ್ರ ಮೇಲೆ ಮುಚ್ಚನ್ನು ಬಿಸಿರ್ತಕ್ಕಂತಹದ್ದು, ಅವರನ್ನು ಕೊಲೆಗೆ ಯತ್ನವನ್ನು ಮಾಡಿರ್ತಕ್ಕಂತಹದ್ದು, ಅಂದರೆ ಇವರು ಪಕ್ಕಾ ಪ್ಲಾನನ್ನು ಮಾಡಿಕೊಂಡಿದ್ರು ಅರವಿಂದ್, ಅಂದರೆ ಸಮಾಜದಲ್ಲಿ ಗಲಭೆಯನ್ನು ಸೃಷ್ಟಿಸಬೇಕು, CAA ಪರ ಯಾರು ಈ ಒಂದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಆ ಮುಖಂಡರಲ್ಲಿ ಒಬ್ಬರನ್ನು ಹತ್ಯೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ತೀರ್ಮಾನವನ್ನು ಮಾಡಿಕೊಂಡು ಅವತ್ತು ಸ್ಪಾಟ್ಗೆ ಬಂದಿರತಕ್ಕಂತಹದ್ದು ಅರವಿಂದ್. ಅಂದರೆ ಅವತ್ತಿನ ಪ್ಲಾನ್ ಫ್ಲಾಪ್ ಆಗೋದಕ್ಕೆ ಕಾರಣ ಇದೆ ಅಂತ ಹೇಳ್ತೀರಾ ನರಸಿಂಹಮೂರ್ತಿ? ಮೊದಲಿಗೆ ಇವರು ಕಲ್ಲು ತೂರಾಟ ಮಾಡ್ತಾರೆ, ಆ ಕಲ್ಲು ಯಾರಿಗೂ ಬೀಳೋದಿಲ್ಲ, ಅದು ಒಂದು, ಅಂದರೆ ಅಲ್ಲಿಗೆ ಗುಂಪು ಚದುರೋದಿಲ್ಲ. ಎರಡನೇದಾಗಿ ಪೊಲೀಸ್ ಭದ್ರತೆ ವ್ಯಾಪಕವಾಗಿರುತ್ತೆ. ಈ ಎರಡು ಕಾರಣದಿಂದಾಗಿ ಅವತ್ತಿನ ಪ್ಲಾನ್ ಫೇಲ್ಯೂರ್ ಆಯಿತು ಅಂತನಾ? ನಿಜ ನಿಜ ಅರವಿಂದ್, ನೀವು ಹೇಳಿದಂತಹ ಎರಡು ಪ್ಲಾನ್ಗಳಿಂದಲೇ ಅವರ ಪ್ಲಾನ್ ಏನಿತ್ತು ಅದು ಫೇಲ್ಯೂರ್ ಆಗಿರತಕ್ಕಂತಹದ್ದು. ಕಲ್ಲು ಜನರ ಮೇಲೆ ಬಿದ್ದು ಜನರೇನಾದ್ರು ಚದುರಿದ್ದೇ ಆದಲ್ಲಿ ಮುಖಂಡರು ಒಬ್ಬಂಟಿ ಆಗ್ತಾರೆ, ಆಗ ನಮ್ಮ ಕಾರ್ಯವನ್ನು ಸಾಧಿಸ್ಬೋದು ಅಂತ ಅವ್ರು ಅಂದ್ಕೊಂಡಿದ್ರು, ಆದರೆ ಅದಾಗಲಿಲ್ಲ. ಮತ್ತು ಟೌನ್ ಹಾಲ್ ಮುಂಭಾಗದಲ್ಲಿ ತೀರಾ ಹೆಚ್ಚಿನ ಪ್ರಮಾಣದಲ್ಲಿ ಭದ್ರತೆ ಇದ್ದಿದ್ದರಿಂದ ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ಅವರು ಅಲ್ಲಿಂದ ಹೊರಟಿರ್ತಕ್ಕಂಥದ್ದು. ನಿಜಕ್ಕೂ ಒಂದು ರೀತಿ ತುಂಬಾ ಪ್ಲಾನ್ ಮಾಡಿಕೊಂಡು ಅವರು ಕಾರ್ಯಕ್ಕೆ ಅಂದರೆ ಈ ಒಂದು ಕೃತ್ಯಕ್ಕೆ ಇಳಿದಿದ್ರು ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಪ್ಲಾನನ್ನು ಮಾಡೋದಕ್ಕೂ ಮುಂಚೆ ಒಂದು ಪ್ಲಾನನ್ನು ಮಾಡಿದರು, ಅಂದರೆ ಒಂದು ಕಡೆ ಕೂತು ಸಭೆಯನ್ನು ಮಾಡಿಕೊಂಡಿದ್ರು. ಅದಾದ ಮೇಲೆ ಎಲ್ಲರೂ ಸಹ ಆರೋಪಿಗಳೇನು ಕೃತ್ಯಕ್ಕೆ ಬಂದಿದ್ರು ಅವರೆಲ್ಲರೂ ಸಹ ಮೂರು ಟೀ-ಶರ್ಟ್ಗಳನ್ನು ಧರಿಸ್ಕೊಂಬಂದಿದ್ರು, ತಲೆಗೆ ಹೆಲ್ಮೆಟ್ಗಳನ್ನು ಹಾಕ್ಕೊಂಡಿದ್ರು, ಮತ್ತು ಅವ್ರು ತಂದಿದ್ದಂತಹ ಸ್ಕೂಟರ್ಗಳೇನಿದ್ದು ಆ ಸ್ಕೂಟರ್ಗಳ ನಂಬರ್ಗೆ ಮಸಿಯನ್ನು ಬಳಿದಿದ್ರು. ಹೀಗೆ ಅಂದರೆ ಕೃತ್ಯವನ್ನು ನಡೆಸಿದ ನಂತರವೂ ಸಹ ಮೊಬೈಲ್ಗಳನ್ನು ಮನೆಯಲ್ಲೇ ಬಿಟ್ಟು ಬಂದಿದ್ರು. ಆಮೇಲೆ ಕೃತ್ಯ ನಡೆಸಿದ ನಂತರ ಹೊರಡಬೇಕಾದಂತಹ ಸಂದರ್ಭದಲ್ಲಿ ದಾರಿ ಮಧ್ಯೆ ಎರಡು ಟೀ-ಶರ್ಟ್ಗಳನ್ನು ಬಿಚ್ಚಾಕಿ ಡೆಸ್ಟ್ರಾಯ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು, ಹೆಲ್ಮೆಟ್ನ ಬೇರೆಲ್ಲೋ ಒಂದು ಕಡೆ ಬಿಸಾಕ್ತಕ್ಕಂಥ ಕೆಲಸವನ್ನು ಮಾಡಿದರು, ವೆಪನ್ನ ತೆಗೆದುಕೊಂಡು ಹೋಗಿ ನೈಸ್ ರಸ್ತೆಯಲ್ಲಿರ್ತಕ್ಕಂಥ ಅಂಚೆಪಳ್ಳಿಯ ಕೆರೆಗೆ ಬಿಸಾಕ್ತಕ್ಕಂಥ ಕೆಲಸವನ್ನು ಮಾಡಿದರು. ಹೀಗಾಗಿ ಇಲ್ಲೂ ಕೂಡ ಸಾಕ್ಷಿಗಳು ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಆರೋಪಿಗಳು ಕೃತ್ಯವನ್ನು ಅಂದರೆ ಒಂದು ಪ್ಲಾನನ್ನು ಮಾಡಿಕೊಂಡು ಕೃತ್ಯವನ್ನು ನಡೆಸಿದರು. ಬೆಂಗಳೂರು ಸಿಟಿ ಪೊಲೀಸರು ಸುಮಾರು 700 CCTVಗಳನ್ನು ಜಾಲಾಡಿದ್ದಾರೆ. 700 CCTVಗಳಲ್ಲಿ ಆರೋಪಿಗಳ ಚಹರೆ ಏನಿದೆ ಅದನ್ನು ಪತ್ತೆ ಮಾಡಿ ಆ ಚಹರೆಯಲ್ಲಿ ಇವ್ರನ್ನ ಪತ್ತೆ ಮಾಡಿರ್ತಕ್ಕಂತಹದ್ದು. ಪ್ರಮುಖವಾಗಿ SDPI ಈ ಕಾರ್ಯಕರ್ತರು ಯಾರಿದ್ದಾರೆ, ಇವರಿಗೆ ಪ್ರತಿ ತಿಂಗಳು 10,000 ಹಣವನ್ನು ಕೊಡಲಾಗ್ತಿತ್ತು,